ಬ್ರಾಹ್ಮಣ ವಿದ್ಯಾಲಯ ಗಾಯತ್ರಿ ಮಂಗಲ ಮಂದಿರದಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ. ನನಗೆ ಕನಿಷ್ಠ ವೇತನವನ್ನು ಕೊಡೋಕ್ಕೆ ಕೊಡ್ತಿಲ್ಲ, ಆದ್ದರಿಂದ ನಾನು ಈ ಪ್ರತಿಭಟನೆ ಮಾಡಿದೆ. ನಿಮ್ಮ ಹೆಸರೇನು? ವೆಂಕಟೇಶ್. ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಸಫಾಯಿ ಕರ್ಮಚಾರಿ. ಏನೇನು ಕೆಲಸ ಮಾಡ್ತಾ ಇದ್ದೀರಿ ಸಫಾಯಿ ಕಾರ್ಯ ಅಂದರೆ? ಶೌಚಾಲಯವನ್ನು ಕ್ಲೀನ್ ಮಾಡಿ. ಶೌಚಾಲಯ ಗಟ್ಟಿ ಮಾತಾಡಿ. ಶೌಚಾಲಯವನ್ನು ಕ್ಲೀನ್ ಮಾಡ್ತೀನಿ. ಎಷ್ಟು ದಿನಕ್ಕೆ ಎಷ್ಟೊತ್ತು ಮಾಡ್ತೀನಿ? ದಿನಕ್ಕೆ 2 ಹೊತ್ತು. ಎಷ್ಟು ಟೈಮ್ ಉಂಟು ಸರ್? ಸರ್, ಬೆಳಗ್ಗೆ 7 ಗಂಟೆಗೆ ಬರ್ತೀನಿ. ಮದುವೆ ಇದ್ದಾಗ ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, 11 ಗಂಟೆಗೆ ಹೋಗ್ತೀನಿ. ಸಾಯಂಕಾಲ 4 ಗಂಟೆಗೆ ಬರ್ತೀನಿ, 8 ಗಂಟೆಗೆ ಹೋಗ್ತೀನಿ. ಅದು 2000 ಜನಕ್ಕಿಂತ ಜಾಸ್ತಿ ಇದ್ದರೆ 10 ಗಂಟೆ ತನಕ ಇಸ್ಕೊಂಡು ಕೆಲಸ ಮಾಡಿಸ್ತೀನಿ. ನಿಮಗೆ ಕೇಳಿದ್ರೆ ಏನಂತ ಹೇಳಿದ್ರು? ಎಷ್ಟು ದಿವಸದಿಂದ ನಿಮ್ಮ ಡಿಮ್ಯಾಂಡ್ಸ್ ಇತ್ತು ಅಲ್ಲಿ ನೋಡಿ, ಕ್ಯಾಂಪಸ್ ಕಡೆ ನೋಡಿ. ಸರ್, ನನಗೆ ತುಂಬ ದಿವಸದಿಂದ ಕೇಳ್ತಾ ಇದ್ದೆ. ಆಡಳಿತ ಮಂಡಳಿಯ ಭಾಸ್ಕರ್ ಅವರು, ಖಜಾಂಶಿ ಅವರು, ಅವ್ರಿಗೆ ಇಷ್ಟು ದಿವಸ ಕೇಳ್ಕೊಂಡ್ಬಂದೆ, ಏನು ಪ್ರಯೋಜನವಾಗಿಲ್ಲ. ಅದೇ ಅದರಿಂದ ನಾನು ಕೇಳಿದರೆ ಏನಂತ ಉತ್ತರ ಕೊಡ್ತಿದ್ರು? ಕೇಳಿದ್ರೆ ಅದೇ ಅಷ್ಟೇ ಕೊಡೋದು ನಿನಗೆ, ಇನ್ನು ಜಾಸ್ತಿ. ಎಷ್ಟು ಕೊಡ್ತಾ ಇದ್ರು? 6.5 ಸಾವಿರ. ಎಷ್ಟು ವರ್ಷದಿಂದ? ನನಗೆ 15,300 ರೂಪಾಯಿ ಲೇಬರ್ ಇಲ್ಲಿದೆ ಸರ್, ಲೇಬರ್ ಇದೆ ಅಷ್ಟು ಕೊಡ್ತೀನಿ.